ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಈ ಅಭ್ಯಾಸ 1.3 ಈ 11 ಮೇನ ಲೆಕ್ಕವನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಹೇಳ್ತಿದ್ದೀನಿ, 10 ಮೇನು ಮತ್ತು 11 ಮೇನ ಲೆಕ್ಕವನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಆ ಲೆಕ್ಕಗಳು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇದಾವೆ ಅಂತ ನಿಮಗೆ ಅನಿಸ್ಬೋದು. ಹಾಗಾಗಿ ಅವನ್ನ ಪ್ರಾಕ್ಟೀಸ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಈಗ 12 ಮೇನ ಲೆಕ್ಕವನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಈ ಲೆಕ್ಕ ಈ ರೀತಿ ಇದೆ ನೋಡಿ. ಹಾ, 6 ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಒಂದು ಸೆಂಟೆನ್ಸ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಮಕ್ಕಳೇ, ಇಲ್ಲಿ ನೋಡ್ರಿ, ಈ 11 ಮೇನ್ ಲೆಕ್ಕಕ್ಕೂ 12 ಮೇನ್ ಲೆಕ್ಕಕ್ಕೂ 10 ಮೇನ್ ಲೆಕ್ಕಕ್ಕೂ ಅಜರಜಾಂತರ ವ್ಯತ್ಯಾಸ. ಅಂದ್ರೆ ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಾಮ್ಯತೆ ನಿಮಗೆ ಕಾಣಿಸೋದಿಲ್ಲ, ಆದ್ರೆ ಲೆಕ್ಕ ಮಾತ್ರ ಈಸಿ ಆಗ್ತವೆ. ಯಾವಾಗ ಅಂತಂದ್ರೆ ನೀವು ಈ ಲೆಕ್ಕಗಳನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಮಾತ್ರ. ಇಲ್ಲಿ ನೋಡ್ರಿ, 6 ಭಾಗಿಸಲ್ಪಡುವ ಮೊದಲ ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಕೇಳ್ಬಿಟ್ಟಿದ್ದಾರೆ. ಎಕ್ಸಾಮಿನೇಷನ್ ನಲ್ಲಿ ಕ್ವಶನ್ ಪೇಪರ್ ನಲ್ಲಿ ಈ ರೀತಿ ಪ್ರಶ್ನೆ ಬಂದಾಗ ಇದು ಯಾವುದು ಪಾಠಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನ ಗುರುತಿಸೋದು ಮೊದಲ ಕೆಲಸ ಆಗ್ಬೇಕು. ಆವಾಗ ಮಾತ್ರ ನೀವು ಸಾಲ್ವ್ ಮಾಡ್ತೀರಿ. ಈ ರೀತಿ ಪ್ರಶ್ನೆ ಬಂತು, ಇದು ಈ ಪ್ರಶ್ನೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಅಂತಂದೇಳಿ ನೀವು ಕೆಲವೊಂದು ಪದಗಳನ್ನು ಗಮನಿಸಿ ನೀವು ಪತ್ತೆ ಹಚ್ಚಬಹುದು. ಹಾಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಮೊತ್ತ ಅಂತ ಒಂದು ಪದ ಇದೆ ನೋಡ್ರಿ. ಈ ಮೊತ್ತ ಇದೆ ಅಂತಂದ್ಮೇಲೆ ಅವನು ಕೂಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಇದು ಸಮಾಂತರ ಶ್ರೇಣಿಯ ಪಾಠಕ್ಕೆ ಸಂಬಂಧಪಟ್ಟದ್ದು, ಅದರ ಜೊತೆಗೆ SN ಸೂತ್ರವನ್ನು ಬಳಸ್ಕೊಳ್ಬೇಕು ಅಂತನೂ ಇದು ಸೂಚಿಸ್ತಾ ಇದೆ. ಈ ಪದ ಅದನ್ನು ಸೂಚಿಸ್ತಾ ಇದೆ. ಗೊತ್ತಾಯ್ತಲ್ಲ ಮಕ್ಕಳೇ, ಯಾವ ರೀತಿ ಪತ್ತೆ ಹಚ್ಚಬಹುದು ಅನ್ನೋದು. ಅಲ್ಲಿ ನೋಡಿ, ಸ್ವಲ್ಪ ನಿಮ್ಮ ನೆನಪನ್ನ ನಾನು ಹಿಂದಿನ ಅವಧಿಗೆ ನಾನು ಸ್ವಲ್ಪ ತಗೊಂಡು ಹೋಗ್ತೀನಿ. ಇದರಲ್ಲಿ ಕೆಲವು ಲೆಕ್ಕಗಳಿದ್ದು ಮಕ್ಕಳೇ, ಕೆಲವು ಲೆಕ್ಕಗಳು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಕೆಲವು ಲೆಕ್ಕಗಳಿದ್ವು. ಆ ಲೆಕ್ಕಗಳನ್ನ ನಿಮಗೆ ಸ್ವಲ್ಪ ನೆನಪು ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, 10 ಮತ್ತು 250 ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಒಂದು ಲೆಕ್ಕವನ್ನ ನಾವು ಸಾಲ್ವ್ ಮಾಡಿದ್ವಿ. ನಾವು ಇಲ್ಲಿ AN ಸೂತ್ರವನ್ನ ಬಳಸಿದ್ವಿ. ಇದೇ ರೀತಿ ಲೆಕ್ಕಗಳು ಕೂಡ ಇದರಲ್ಲೂ ಬರ್ತವೆ, SN ಸೂತ್ರಕ್ಕೂ ಬರ್ತವೆ. ಅಲ್ಲಿ ಮೊತ್ತ ಇದೆಯೋ ಇಲ್ಲೋ ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು. ಈ ಪ್ರಶ್ನೆಯಲ್ಲಿ ಮೊತ್ತ ಇದೆಯಾ ನೋಡ್ರಿ, ಮೊತ್ತ ಅನ್ನೋ ಪದ ಇಲ್ಲ. ಹಂಗಾಗಿ ಏನ್ ಮಾಡಿದ್ವಿ ನಾವು, AN ಸೂತ್ರವನ್ನ ಬಳಸಿಕೊಂಡಿದ್ವಿ. ಅದೇ ರೀತಿ ಇಲ್ಲಿದೆ ನೋಡ್ರಿ, 3 ಎಷ್ಟು ಸಂಖ್ಯೆಗಳು 7 ಭಾಗಿಸಲ್ಪಡುತ್ತವೆ ಅಂತಂದ ಹೇಳಿ ಇಲ್ಲಿ AN ಸೂತ್ರವನ್ನು ಬಳಸ್ಕೊಂಡಿದ್ವಿ. ಯಾಕಂದ್ರೆ ಮೊತ್ತ ಅನ್ನೋ ಒಂದು ಪದ ಇಲ್ಲಿ ಇಲ್ಲ. ಆದ್ರೆ ಇಲ್ಲಿ ಈ ಲೆಕ್ಕದಲ್ಲಿ ನೋಡ್ರಿ, ಈ ಲೆಕ್ಕದಲ್ಲಿ ಮೊತ್ತ ಅನ್ನೋ ಒಂದು ಪದವನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಇಲ್ಲಿ SN ಸೂತ್ರವನ್ನು ಬಳಸಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಮಾಡಬೇಕಾಗಿರೋ ಈ ಪ್ರಶ್ನೆ ಬಂದಾಗ ಮೊದಲೇ ಕೆಲಸ ಏನು, ಇದು ಯಾವ ಪಾಠಕ್ಕೆ ಸಂಬಂಧಪಟ್ಟದ್ದು, ಸಮಾಂತರ ಶ್ರೇಣಿ ಹೇಗೆ, ಇಲ್ಲಿ ಮೊತ್ತ ಅಂತ ಪದವನ್ನು ಕೊಟ್ಟಿದ್ದಾರೆ, ಅದರ ಜೊತೆಗೆ SN ಸೂತ್ರವನ್ನು ನಾವು ಬಳಸ್ಕೋಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮಕ್ಕಳೇ, ನಾವು ಸಾಲ್ವ್ ಮಾಡೋಣಲ್ವಾ? ಏನಂತ ಸಾಲ್ವ್, ಈಗ ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣಲ್ವಾ. 6 ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ. ಅಂದ್ರೆ ಧನಾತ್ಮಕ ಪೂರ್ಣಾಂಕಗಳನ್ನ ನೀವು ಬರೀಬೇಕು, ಅವತ್ತನ್ನು ಧನಸಂಖ್ಯೆಗಳನ್ನ ನೀವು ಬರೀಬೇಕಾಗತ್ತೆ. ಆದ್ರೆ ಎಷ್ಟರಿಂದ ಭಾಗಿಸಲ್ಪಡಬೇಕು? 6 ಭಾಗಿಸಲ್ಪಡಬೇಕು. ಅವನ್ನ ಚೆಕ್ ಮಾಡ್ಬೇಕು ನೀವು. ಆಗಿದ್ದು ಹಾಗಿದ್ದ ಮೇಲೆ 6 ಭಾಗಿಸಲ್ಪಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಧನ ಪೂರ್ಣಾಂಕಗಳು ಎಲ್ಲಿಂದ ಶುರುವಾಗ್ತವೆ? 1, 2, 3, 4 ಅವತ್ತನ್ನು ಇಲ್ಲಿಂದ ಶುರುವಾಗ್ತವೆ. 5, 6 ಇಲ್ಲಿಂದ ಶುರುವಾಗ್ತಾ ಹೋಗ್ತದೆ. ಆದ್ರೆ ಎಷ್ಟರಿಂದ ಭಾಗಿಸಲ್ಪಡೋದು? 6. ಇಲ್ಲಿ ನೋಡ್ರಿ, ಇಲ್ಲಿ 6 ಪೂರ್ಣವಾಗಿ 6 ಭಾಗಿಸಲ್ಪಡೋವ್ ಯಾವ ಹೇಳ್ರಿ? 6 ಮಾತ್ರ ಏನಾಗುತ್ತೆ? 6 ಭಾಗಿಸಲ್ಪಡುತ್ತೆ. 6 ಅವತ್ತನೆ ಪೂರ್ಣವಾಗಿ ಭಾಗವಾಗುತ್ತೆ. ನೆಕ್ಸ್ಟ್ ನಂಬರ್ ಯಾವ್ದಪ್ಪ ಅಂತಂದ್ರೆ ಈ ರೀತಿ ಬರ್ಕೊಳ್ತಾ ಹೋದಂತೆಲ್ಲ ನೆಕ್ಸ್ಟ್ ನಂಬರ್ ಸಿಗೋದು ಯಾವ್ದಪ್ಪ ಅಂದ್ರೆ 12 ಭಾಗಿಸಲ್ಪಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನಂಬರ್ ಯಾವ್ದು ಹೆಂಗೆ ಬರ್ಕೊಳ್ತಾ ಹೋದಂತೆಲ್ಲ 18 ಅವತ್ತನೆ 6 ಭಾಗಿಸ್ತಾನ. 6 1 6 1 6 3 ಆಗಿದ್ದ ಮೇಲೆ ಈ ರೀತಿ ಲೆಕ್ಕ ಬಂದ ನೀವೇನ್ ಬರೀಬೇಕು? 6 ಕೊಟ್ಟಿದ್ರು ಅಂದ್ರೆ 6 ಮಗ್ಗಿ ಬರದ್ರಾಯ್ತಪ್ಪ. 7 ಕೊಟ್ಟಿದ್ರೆ ಏನ್ ಬರೀತೀರಿ? 7 ಮಗ್ಗಿ ಬರೀರಿ. 8 ಕೊಟ್ಟಿದ್ರೆ ಏನ್ ಬರೀತೀರಿ? 8 ಮಗ್ಗಿ ಬರೀರಿ. ದಟ್ ಈಸ್ ದ ಟ್ರಿಕ್. ವೆರಿ ಈಸಿ ಅಲ್ವಾ? ಆಗಿದ್ಮೇಲೆ ಮಾಡೋಣಲ್ವಾ. ನೋಡ್ರಿ, 6 ಭಾಗಿಸಲ್ಪಡುವ ಮೊದಲು 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಪ್ರಶ್ನೆ ಏನು ಎಕ್ಸಾಮಿನೇಷನ್ ಅಲ್ಲಿ ಬಂತು ಅಂದ ತಕ್ಷಣ ನೀವೇನ್ ಮಾಡ್ಬೇಕು? 6 ಮಗ್ಗಿ ಬರೀಬೇಕು. 6 1, 6 2, 6 3, 18 24 ಹೋಗ್ತಾನೆ. ಅವ್ರು ಇದನ್ನೇನ್ ಮಾಡ್ರಿ ಅಂತ ಹೇಳಿದಾರೆ? ಇವನು ಅಷ್ಟು ಕೂಡ್ರಿ ಅಂತ ಹೇಳಿದಾರೆ. ಹೋಗ್ತಾನೆ, ಇವನ್ನ ಕೂಡ್ರಿ ಅಂತ ಅರ್ಥ ಇದು ಪ್ರಶ್ನೆ, ಇನ್ನೇನು ಅಲ್ಲ. ಹೋಗ್ತಾನೆ ಆಗಿದ್ದ ಮೇಲೆ ಓಕೆ, ಏನ್ರಿ ಎಷ್ಟು ನೋಡ್ರಿ, ಇವನ್ ಶ್ರೇಣಿ ಬರ್ತದ ತಕ್ಷಣ ನಿಮ್ಮ ಬುದ್ಧಿಮತ್ತೆಯಲ್ಲಿ ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ಬೇಕು, ಪತ್ತೆ ಹಚ್ಚಬೇಕು. ಏನು, ಎ ಅಂದ್ರೆ ಎಷ್ಟು? 6. ಡಿ ಅಂದ್ರೆ ಎಷ್ಟು? 12 ಕಳೆದ್ರೆ ಎಷ್ಟು?
ಆರು ಹೋಗ್ತಾರೆ, ಹನ್ನೆರಡು ಆರು ಕಳೆದ್ರೆ ಎಷ್ಟು ಆರು ಆಗಿದ್ದ ಮೇಲೆ ಎಷ್ಟು ಹೇಳಿದಾರೆ ಅವರು, ನಲವತ್ತು ಹೋಗ್ತಾರೆ, ನಲವತ್ತು ಧನಾತ್ಮಕ ಪೂರ್ಣಾಂಕಗಳು ಅಂದ್ರೆ ನಲವತ್ತು ಅನ್ನೋ ಏನ್ ಸೂಚಿಸುತ್ತೆ, ಪದಗಳ ಸಂಖ್ಯೆ. ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಎಷ್ಟು, ನಲವತ್ತು. ಹಾ, ಎಸ್ ಎಷ್ಟ್ರದ್ದು ನಲವತ್ತು ಪದಗಳನ್ನು ಕೂಡಬೇಕು, ಹಂಗಾಗಿ ಎಸ್ ನಲವತ್ತು, ಎಸ್ ನಲವತ್ತು ಹೋಗ್ತಾನೆ. ಎಸ್ ನಲವತ್ತು ಅಂದ್ರೆ ನಲವತ್ತು ಪದಗಳ ಮೊತ್ತ ಎಷ್ಟು, ಏನು ಕ್ವಶನ್ ಮಾರ್ಕ್. ಓಕೆ, ಆಗಿದ್ದ ಮೇಲೆ ಸೂತ್ರ ಬರ್ಕೊಳ್ಬಹುದಲ್ಲ, ಬಹಳ ಈಸಿ ಇದು ಲೆಕ್ಕ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಹೋಗ್ತಾನೆ. ಎಷ್ಟು ಎಷ್ಟು ಪದಗಳ ಮೊತ್ತ, ಎಸ್ ನಲವತ್ತು, ಎನ್ ತಲೆ ಎಷ್ಟು, ನಲವತ್ತು ಬೈ ಎರಡು. ಓಕೆ, ಫಾಸ್ಟ್ ಮಾಡಿ, ಎ ಅಂದ್ರೆ ಇಷ್ಟಪ್ಪ ಆರು, ಪ್ಲಸ್ ಎನ್ ಅಂದ್ರೆ ಇಷ್ಟಪ್ಪ ನಲವತ್ತು, ನಲವತ್ತು ಮೈನಸ್ ಒಂದು, ಡಿ ಅಂದ್ರೆ ಇಷ್ಟಪ್ಪ ಆರು ಹೋಗ್ತಾನೆ. ಓಕೆ, ಎರಡೊಂದ್ಲೆ ಎರಡು ಇಪ್ಪತ್ತಲೆ ಭಾಗ ಆಗತ್ತಿದೋ. ಓಕೆ, ಎರಡಾರ್ಲೆ ಹನ್ನೆರಡು, ನಲವತ್ತರಲ್ಲಿ ಒಂದು ಹೋದ್ರೆ ಎಷ್ಟಪ್ಪ ಮೂವತ್ತೊಂಬತ್ತು ಇಂಟು ಎಷ್ಟು ಆರು ಹೋಗ್ತಾನೆ, ಇಪ್ಪತ್ತು ಹನ್ನೆರಡು ಮೂವತ್ತೊಂಬತ್ತು ಇಂಟು ಆರು ಎಷ್ಟಾಗತ್ತಿ, ಇನ್ನೂರ ಮೂವತ್ನಾಲ್ಕು ಆಗತ್ತೆ. ಇವೆರಡನ್ನು ಗುಣಿಸ್ಬೇಕು. ಓಕೆ, ಈಗ ಇವೆರಡನ್ನು ಕೂಡಬೇಕು. ಇನ್ನೂರ ಮೂವತ್ನಾಲ್ಕು ಪ್ಲಸ್ ಹನ್ನೆರಡು ಎಷ್ಟು, ಇನ್ನೂರ ನಲವತ್ತಾರು. ಹೌದಲ್ಲ ಮಕ್ಕಳೇ, ಹಾಗಿದ್ದ ಮೇಲೆ ಇಪ್ಪತ್ತು ಇಂಟು ಇನ್ನೂರ ನಲವತ್ತಾರು ಅಂದ್ರೆ ಎಷ್ಟು, ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು. ಎಸ್ ನಲವತ್ತು ಅಂದ್ರೆ ಎಷ್ಟಾಯ್ತು, ನಾಲ್ಕು ಸಾವಿರದ ಒಂಬೈನೂರ ನಲವತ್ತು. ಓಕೆ, ಲೆಕ್ಕ ಫಿನಿಶ್. ಹಂಗಿದ್ದ ಮೇಲೆ ಈಸಿ ಅಲ್ವಾ ಲೆಕ್ಕ, ಇಷ್ಟು ನೀವು ಸಾಲ್ವ್ ಮಾಡಿದ್ರಿ ಅಂದ ತಕ್ಷಣ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಖಂಡಿತ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಮಕ್ಕಳ ಎಕ್ಸಾಮಿನೇಷನ್ ಅಲ್ಲಿ ಅವ್ರು ಕೇಳೋದು ಇದು ಒಂದೇ ಸೆಂಟೆನ್ಸ್ ಗೊತ್ತಾಯ್ತಲ್ಲ, ಈ ರೀತಿ ಲೆಕ್ಕ ಕೊಟ್ಬಿಡ್ತಾರೆ. ನೀವು ಪದಗಳನ್ನು ಗಮನಿಸಬೇಕು, ಏನಾದರೂ ಮೊತ್ತ ಕೊಟ್ಟಿದ್ರು ಅಂದ ತಕ್ಷಣ ಎಸ್ ಎನ್ ಸೂತ್ರ ಕೊಡ್ರಿ, ಇಲ್ಲ ಅಂತಂದ್ರೆ ನೀವು ಮೊತ್ತ ಕೊಟ್ಟಿಲ್ಲ ಅಂದ ತಕ್ಷಣ ನೋಡ್ರಿ, ನಾನು ನಿಮಗೆ ಮತ್ತೆ ನಿಮ್ಮ ಹಿಂದಿನ ನೆನಪನ್ನ ಮಾಡ್ಕೊಳ್ತಿದ್ದೀನಿ, ಹಿಂದಿನ ಲೆಕ್ಕಗಳನ್ನ ನೆನಪು ಮಾಡ್ಕೊಳ್ತಿದ್ದೀನಿ. ಏನ್ ಸೂತ್ರನ ಯಾಕೆ ಹಾಕಬೇಕು ಅನ್ನೋದನ್ನ ನೀವು ಪ್ಲೇ ಲಿಸ್ಟ್ ಅಲ್ಲಿ ಇರುವಂತಹ ಆ ಹಳೆ ವಿಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಏನ್ ಸೂತ್ರನ ಇಲ್ಲ್ಯಾಕೆ ಹಾಕೋಬೇಕು ಅಂತಂದೇಳಿ. ಇದೇ ರೀತಿ ಲೆಕ್ಕಗಳೇ ಬರ್ತವೆ ಇಲ್ಲಿ, ಗೊತ್ತಾಯ್ತಲ್ಲ ಮಕ್ಕಳೇ. ಆಗಿದ ಮೇಲೆ ಹನ್ನೆರಡನೇ ಲೆಕ್ಕ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಷ್ಟು ರೆಡಿ ಬರ್ಕೋಬೇಕಾದಾಗ ಈ ರೀತಿ ಡಿವೈಡ್ ಮಾಡ್ಕೊಳ್ತಾ ಹೋಗುವಂತದ್ದು ಏನು ಅವಶ್ಯಕತೆಯೂ ಇಲ್ಲ, ಎಲ್ಲ ಲೆಕ್ಕಗಳಿಗೂ ಅದು ಅವಶ್ಯಕತೆ ಅಲ್ಲ. ಈ ರೀತಿ ಪ್ರಶ್ನೆ ಬಂದಾಗ ಆರು ಮಗ್ಗಿ ಬರೀರಿ, ಏಳರ ಬಂತಂದ್ರೆ ಏಳರ ಮಗ್ಗಿ ಬರೀರಿ, ಎಂಟರ್ ಬಂದ್ರೆ ಯಾವ ಮಗ್ಗಿ ಕೊಟ್ಟರು ಆ ಮಗ್ಗಿ ಬರೆದ್ರೆ ಸಾಕು. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಹದಿಮೂರನೇ ಮೇನ್ ಲೆಕ್ಕವನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಅಲ್ವಾ. ಇಲ್ಲಿ ನೋಡ್ರಿ, ಮೊದಲ ಹದಿನೈದು ಎಂಟರ ಅಪವರ್ತ್ಯಗಳ ಮೊತ್ತವೇನು? ಎಂಟರ ಅಪವರ್ತ್ಯ, ಮೊದಲ ಹದಿನೈದು, ಹದಿನೈದು ಪದಗಳನ್ನು ಬರೀಬೇಕಪ್ಪ, ಎಂತವು ಎಂಟರ ಅಪವರ್ತ್ಯಗಳ ಮೊತ್ತವೇನು? ಮತ್ತೆ ಹೇಳ್ತಿದ್ದೀನಿ, ಮೊತ್ತ ಅಂತ ಕೊಟ್ಟಿದ್ದಾರೆ ಎಸ್ ಎನ್ ಸೂತ್ರ. ಈ ಒಂದು ಲೆಕ್ಕ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟದ್ದು. ಓಕೆ ಫ್ರೆಂಡ್ಸ್, ಸಮಾಂತರ ಶ್ರೇಣಿ ಪಾಠಕ್ಕೆ ಸಂಬಂಧಪಟ್ಟದ್ದು, ಮೊತ್ತ ಅಂದ ತಕ್ಷಣ ಎಸ್ ಎನ್ ಹೋಗ್ತಾನೆ. ಆಗಿದ ಮೇಲೆ ಏನ್ ಹೇಳಿದ್ರು ಅವರು, ಮೊದಲ ಹದಿನೈದು ಬರೀಬೇಕು. ಎಷ್ಟು ಪದ, ಹದಿನೈದು ಪದಗಳನ್ನು ಬರೀಬೇಕು. ಏನವು ಎಂಟರ ಅಪವರ್ತ್ಯಗಳು ಹೋಗ್ತಾನೆ. ಎಂಟರ ಅಪವರ್ತ್ಯಗಳು ಅಂತಂದ್ರೆ ಎಂಟರ ಮಗ್ಗಿ ಬರೆದ್ರೆ ಆಯ್ತಪ್ಪ, ಎಂಟೊಂದ್ಲೆ ಎಂಟು, ಎಂಟೇಳೆ ಹದಿನಾರು, ಎಂಟ್ಮೂರ್ಲೆ ಇಪ್ಪತ್ನಾಲ್ಕು, ಎಂಟ್ನಾಲ್ಕಲ್ಲ ಮೂವತ್ತೆರಡು, ಸಾಕು ಇಷ್ಟು ಬರೆದ್ರೆ ಸಾಕು ಹೋಗ್ತಾನೆ. ಎಂಟರ ಅಪವರ್ತ್ಯಗಳು ಆಗಿದ ಮೇಲೆ ಎಷ್ಟು, ಮೊದಲ ಹದಿನೈದು. ಹದಿನೈದು ಅನ್ನೋದು ಏನ್ ಸೂಚಿಸುತ್ತೆ, ಪದಗಳ ಸಂಖ್ಯೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ರೀತಿ ಶ್ರೇಡಿ ಬಂತಲ್ವಾ ನಮ್ಗೆ, ಏನೇನು ಸಿಕ್ತು, ಎ ಇಸ್ ಈಕ್ವಲ್ ಟು ಎಂಟು, ಡಿ ಅಂದ್ರೆ ಎಷ್ಟು, ಹದಿನಾರು ಮೈನಸ್ ಎಂಟು ಎಷ್ಟು, ಎಂಟು ಹೋಗ್ತಾನೆ. ಅದೇ ರೀತಿ ಎನ್ ಅಂದ್ರೆ ಎಷ್ಟು, ಎನ್ ಅಂದ್ರೆ ಹದಿನೈದು, ಮೊದಲ ಹದಿನೈದು ಪದಗಳು ಅಂತ ಹೇಳಿದ್ದಾರೆ ಹೋಗ್ತಾನೆ. ಕಾಮ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ, ಕಾಮ ಇಂಪಾರ್ಟೆಂಟ್ ನೋಡ್ರಿ. ಮೊದಲ ಹದಿನೈದು ಅಂದಿದ್ದಾರೆ, ಹದಿನೈದು ಕಾಮ ಅಂದ ತಕ್ಷಣ ನೀವು ಸೆಂಟೆನ್ಸ್ ಅನ್ನು ಸರಿಯಾಗಿ ಓದ್ಕೋಬೇಕು. ಮೊದಲ ಹದಿನೈದು ಪದಗಳು ಅಂತ ಅರ್ಥ ಇಲ್ಲಿ, ಇನ್ನೇನೂ ಅಲ್ಲ. ಹಾಗಿದ್ದ ಮೇಲೆ ಎನ್ ಎನ್ ಇಸ್ ಈಕ್ವಲ್ ಟು ಹದಿನೈದು ಬಂತು, ಡಿ ಸಿಕ್ತು. ಈಗ ನಾವೇನ್ ಕಂಡುಹಿಡಿಬೇಕು, ಮೊತ್ತ ಕೇಳಿದರೆ ಎಷ್ಟು ಪದಗಳು, ಎಸ್ ಹದಿನೈದರದು ಹೋಗ್ತಾನೆ. ಓಕೆ, ಸೂತ್ರ ಈಸಿ ಅಲ್ವಾ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ಓಕೆ, ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ. ಓಕೆ, ಎಸ್ ಹದಿನೈದು ಇಸ್ ಈಕ್ವಲ್ ಟು ಹದಿನೈದು ಬೈ ಎರಡು, ಎರಡು ಇಂಟು ಎ ಅಂದ್ರೆ ಇಷ್ಟಪ್ಪ, ಎ ಅಂದ್ರೆ ಎಂಟು, ಎನ್ ಅಂದ್ರೆ ಎಷ್ಟು, ಹದಿನೈದು ಮೈನಸ್ ಒಂದು, ಡಿ ಅಂದ್ರೆ ಇಷ್ಟಪ್ಪ, ಡಿ ಅಂದ್ರೆ ಕೂಡ ಎಂಟು. ಓಕೆ ಸ್ಟೂಡೆಂಟ್ಸ್, ಆಗಿದ ಮೇಲೆ ಹದಿನೈದು, ಓಕೆ ಹದಿನೈದು ಬೈ ಎರಡು ಹಾಗೆ ಬರೀರಿ. ಓಕೆ, ಎರಡು ಎಂಟ್ಲೆ ಹದಿನಾರು, ಹದಿನೈದರ ಒಂದು ಅಂದ್ರೆ ಎಷ್ಟು, ಹದಿನಾಲ್ಕು ಹೋಗ್ತಾನೆ. ಹದಿನಾಲ್ಕು ಹದಿನಾಲ್ಕು, ಓಕೆ ಹದಿನಾಲ್ಕು ಪರಿಣ ಹದಿನಾಲ್ಕು, ಓಕೆ ಇಂಟು ಎಂಟು. ಓಕೆ, ಈ ರೀತಿನೇ ಬರ್ಕೊಂತವ, ಹದಿನೈದು ಬೈ ಎರಡು, ಓಕೆ ಹದಿನಾರು, ಹಾಂ ಎಂಟನೇಕಲ್ಲಿ ಮೂವತ್ತೆರಡು, ದಶಕ ಮೂರು, ಎಂಟೊಂದ್ಲೆ ಎಂಟು, ಎಂಟು ಮೂರು ಹನ್ನೊಂದು, ನೂರ ಹನ್ನೆರಡು ಆಯಿತು. ಹದಿನೈದು ಬೈ ಎರಡು, ಹಾಂ ಓಕೆ ಇದಿಷ್ಟಾಯ್ತು. ಹಂಗಾದ್ರೆ ನೂರ ಹನ್ನೆರಡು ಪ್ಲಸ್ ಹದಿನಾರು ಅಂದರೆ ನೂರ ಇಪ್ಪತ್ತೆರಡು, ನೂರ ಇಪ್ಪತ್ತೆರಡು ಆರು ನೂರ ಇಪ್ಪತ್ತೆಂಟು, ನೂರ ಇಪ್ಪತ್ತೆಂಟು ಎರಡೊಂದ್ಲೆ ಎರಡಾರ್ಲೆ ಎರಡನಾಲ್ಕಲೆ ಹೋಗ್ತಾನೆ. ಹದಿನೈದು ಇಂಟು ಅರವತ್ನಾಲ್ಕು, ಓಕೆ ಹದಿನೈದು ಇಂಟು ಅರವತ್ನಾಲ್ಕನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ, ಒಂಬೈನೂರ ಅರವತ್ತು. ಎಸ್ ಹದಿನೈದು ಇಸ್ ಈಕ್ವಲ್ ಟು ಎಷ್ಟು, ಒಂಬೈನೂರ
60. ಓಕೆ ಸ್ಟೂಡೆಂಟ್ಸ್, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದ್ರ ಅದ್ರ ಬಗ್ಗೆ ಗೊತ್ತಾಯ್ತಲ್ಲ. ಎಕ್ಸಾಮಿನೇಷನ್ ಅಲ್ಲಿ ಇದು ಒಂದು ವಾಕ್ಯವನ್ನು ಅಷ್ಟೇ ಕೊಡ್ತಾರವರು. ನೀವು ಯಾವ ಪಾಠಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಅದು ಯಾವ ಸೂತ್ರವನ್ನು ಬಳಸ್ಕೊಳ್ಬೇಕು ಅನ್ನೋದು ಪತ್ತೆ ಹಚ್ಕೋಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಿದ್ದ ಮೇಲೆ 14ನೇ ಮೇನ್ ಲೆಕ್ಕವನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡ್ರಿ, 0 ಮತ್ತು 50 ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? ಮೊತ್ತವೇನು ಅಂತ ಕೇಳಿದ್ರೆ, ಮೊತ್ತ ಅಂತ ಕೇಳಿದ್ರೆ ಹಂಗಾಗಿ ಎಸ್ ಎನ್ ಸೂತ್ರ ಬಳಕೋಬೇಕು. ನೀವು ಶ್ರೇಣಿ ಬರ್ಕೋಬೇಕಲ್ವಾ. 0 ಮತ್ತು 50 ನಡುವಿನ ಅಂತ ಹೇಳ್ತಾರವ್ರು. 0 ಮತ್ತು 50 ನಡುವಿನ ಹೋಗ್ತಾನೆ. ಎಂತವು? ಬೆಸ ಸಂಖ್ಯೆಗಳು. ಹಾಗಿದ ಮೇಲೆ ಬೆಸ ಸಂಖ್ಯೆಗಳು ಯಾವ ಅಂತ ಗೊತ್ತಲ್ಲ ನಿಮಗೆ. 1, 3, 5 ಈ ರೀತಿ ಬರ್ತಾ ಹೋಗುತ್ತೆ, ಹೌದಲ್ಲ. ಹಾಗಿದ ಮೇಲೆ ಇದೇ ಶ್ರೇಣಿನ ಬರ್ಕೋಬೇಕಾಗತ್ತೆ ನೀವು. 1, 3, 5, 7 ಸಾಕು. ಎಲ್ಲಿ ತನಕಪ್ಪ? 40 ನಡುವಿನ ಅಂತ ಹೇಳ್ತಾರೋ. 40 ನಡುವಿನ ಅಂದ ತಕ್ಷಣ, 40 ನಡುವಿನ ಅಂತಂದ್ರೆ 40ರಿಂದಲೂ ಸಂಖ್ಯೆ ಯಾವುದು? 49. ಇದೇ ಬೆಸ ಸಂಖ್ಯೆ, ಓದ್ತಾನೆ. ಇನ್ನು 50 ಸರಿ ಸಂಖ್ಯೆ ಆಗತ್ತೆ, ಹೌದಲ್ಲ. ಹಾಗಿದ್ದ ಮೇಲೆ 40 ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದರೆ, ಹಂಗಾಗಿ ನಾವು ಈ ಶ್ರೇಣಿ ಬರ್ಕೊಂಡ್ಬಿಟ್ವಿ ನಾವು. ಗೊತ್ತಾಯ್ತಲ್ವಾ ನೋಡ್ರಿ, ಈ ಲೆಕ್ಕಕ್ಕೂ ಇರುವಂತ ವ್ಯತ್ಯಾಸವನ್ನು ನೀವು ಗಮನಿಸ್ತಾ ಹೋಗ್ಬೇಕು ಮಕ್ಕಳೇ, ಓದ್ತಾನೆ. ಹಾಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಏನು ಸಿಗುತ್ತೆ? ಡಿನು ಸಿಗುತ್ತೆ, ಮತ್ತೆ ಎನ್ ಸಿಗುತ್ತೆ. ಯಾಕಂದ್ರೆ ಕೊನೆ ಪದ ಕೊಟ್ಟಿದ್ದಾರೆ ನೋಡ್ರಿ, ಕೊನೆ ಪದ ಕೊಟ್ಟಿದ್ದಾರೆ ಅಂದ ತಕ್ಷಣ ನೀವು ಸೂತ್ರವನ್ನು ಯಾವ ಸೂತ್ರನಾದ್ರೂ ಬಳಸ್ಕೋಬಹುದು. a+LR ಬಳಸ್ಕೋಬಹುದು, ಅಥವಾ SN=(n/2) (a+n-1) d ಯಾವ್ದಾರ ಸೂತ್ರ ಬಳಸ್ಕೋಬೇಕು. ಇಲ್ಲಿ ಎರಡು ಸೂತ್ರ ಬಳಸ್ಕೋಬೇಕಂತ ಸೂಚಿಸುತ್ತೆ ನಮಗೆ. ಇಲ್ಲಿ ನೋಡ್ರಿ, a=(1), d=(3-1), (2) ಹೋಗ್ತಾನೆ. ಇಲ್ಲಿ an ಕೊಟ್ಟಿದ್ದಾರೆ, an=(49), ಮೊತ್ತ ಕಂಡುಹಿಡಿಯಬೇಕು. ನೋಡ್ರಿ, ಎನ್ ಕೊಟ್ಟಿದ್ದಾರೆ, ಏನ್ ಗೊತ್ತಿದೆಯಾ? ಎನ್ ನಮಗೆ ಗೊತ್ತಿಲ್ಲ, ಇಲ್ಲಿ ಏನ್ ಗೊತ್ತಿಲ್ಲ ನೋಡ್ರಿ. n=, ಗೊತ್ತಿಲ್ಲ. ಅವತ್ತು ನೋಡ್ರಿ ಮಕ್ಕಳ, ಇಲ್ಲಿ ನೋಡ್ರಿ, ಇಲ್ಲಿ ಪದಗಳ ಸಂಖ್ಯೆ ಕಂಡಿಡೀರಿ ಅಂತ ಅವ್ರು ಹೇಳೇ ಇಲ್ಲ, ಇಲ್ಲಿ ಹೇಳೇ ಇಲ್ಲ. ಆದ್ರೆ ನೀವು ಚೆನ್ನಾಗಿ ಅರ್ಥೈಸಿಕೊಂಡಿದ್ರೆ ಖಂಡಿತ ನೀವು ಇಲ್ಲಿ n=2 ಕ್ವಶನ್ ಮಾರ್ಕ್ ಹಾಕಿರಿ. ಇಲ್ಲಿ ಏನ್ ಕಂಡಿಡಿಬೇಕು ಅನ್ನೋದೇ ಗೊತ್ತಾಗಲ್ಲ ಮೊದಲು, ಹೋಗ್ತಾನೆ. ನೀವು ಶ್ರೇಣಿ ಬರ್ಕೊಂಡಾಗ ಗೊತ್ತಾಗ್ಬಿಡುತ್ತೆ ನಿಮಗೆ, ಎ ಸಿಕ್ತು, ಡಿ ಸಿಕ್ತು, ಎನ್ ಸಿಕ್ತು. ನಮಗೆ ಒಂದೇ ಗೊತ್ತಿಲ್ಲದ ಯಾವ್ದು ಅಂದ್ರೆ ಎನ್ ಸಿಕ್ತು ಅಂತೇಳಿ, ಹೋಗ್ತಾನೆ. ಎನ್ ಗೊತ್ತಿಲ್ಲ, ಆಮೇಲೆ SN=, ಕ್ವಶನ್ ಮಾರ್ಕ್. SN ಯಾಕೆ ಕ್ವಶನ್ ಮಾರ್ಕ್ ಬರೆದ್ರೆ ಇಲ್ಲಿ ಮೊತ್ತ ಅಂತ ಕೇಳಿದ್ರೆ, ಹಂಗಾಗಿ ಹೋಗ್ತಾನೆ. ಸೂತ್ರ ಯಾವ್ಯಾವ ಬಳಸ್ಕೋಬೇಕು ಮಕ್ಕಳೇ ನೀವೇ ಹೇಳ್ಬೋದಲ್ಲ. ಇಲ್ಲಿ ಎನ್ ಕೊಟ್ಟಿದ್ರೆ, ಎಸ್ ಎನ್ ಕೊಟ್ಟಿದ್ರೆ ಅಂದ್ರೆ ಏನರ್ಥ? ಎರಡು ಸೂತ್ರವನ್ನು ಬಳಸ್ಕೊಳ್ಬೇಕು, ನೆನ್ಪಿಟ್ಕೊಳ್ರಿ. ಹಂಗಿದ್ದ ಮೇಲೆ an=a+n-1 d ಒಂದ್ ಕಡೆ ಬರ್ಕೊಳ್ರಿ. SN=n/2 2a+n-1 d. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಎನ್ ಅಂದ್ರೆ ಏನ್ ಬರೀತೀರಿ? 49. ಎ ಅಂದ್ರೆ ಎಷ್ಟು? 1. ಎನ್ ಅಂದ್ರೆ ಗೊತ್ತಿಲ್ಲ, ಡಿ ಅಂದ್ರೆ ಎಷ್ಟು? 2. ಹೋಗ್ತಾನೆ. 49 ಇನ್ ಲೆಫ್ಟ್ ಸೈಡ್ ತಗೊಂಡ್ಬಿಡಿ, -1, 2×n, 2n-2. ಇವನು 2ರಿಂದ ಗುಣಿಸ್ಬಿಟ್ಟೆ ನಾನು, ಹೋಗ್ತಾನೆ. 48. ಓಕೆ, 2n-2, 2ನ್ನ ಲೆಫ್ಟ್ ಸೈಡ್ ತಗೊಂಡ್ಬಿಡಿ. 48+2=2n, ಹೋಗ್ತಾನೆ. 50=2n, ಹೋಗ್ತಾನೆ. ದೇರ್ಫೋರ್ n=, ಏನ್ ಬರೀತೀರಿ? 50/2, 2 × 2 = 2 n=, 25. ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀನಿ ಮಕ್ಕಳೇ. ಫಾಸ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಲಿ ಅಂತಂದೇಳಿ. ಇನ್ನೇನು ಅಲ್ಲ, ಮೆದುಳು ಇದೇ ರೀತಿಯ ಚೆನ್ನಾಗಿ ಕೆಲಸ ಮಾಡಲಿ ಅಂತಂದೇಳಿ. ನಾನು ಮಾಡಿದಂತೆ ಏನ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಮದೇ ಆದಂತ ರೀತಿಯಲ್ಲಿ ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಆನ್ಸರ್ ಒಂದೇ ಬರುತ್ತೆ. ಆದ್ರೆ ನೀವು ಆ ಸ್ಟೆಪ್ಸ್ ಅನ್ನ ನೀವು ಬಹಳ ವೇಗವಾಗಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಈಗ ಏನ್ ಬೇಕು ನಮಗೆ? SN=, ಹೋಗ್ತಾನೆ. SN=, ಬರೆದ್ಬಿಟ್ಟಿದೀವಿ ನಾವು. S=(25/2), ಹೋಗ್ತಾನೆ. ಇಲ್ಲೇ ನೋಡ್ಕೊಂಡ್ಬಿಡಬಹುದು, 25 ದಶಮಾಂಶ ಸಂಖ್ಯೆ ಬರುತ್ತೆ, ಬೇಡ. 2×a 1, n=(25-1), d=2 ಹೌದಲ್ಲ. 25/2, 2×2 25 ಒಂದು, 24/2 ಹೋಗ್ತಾನೆ. 25/2 ಹೌದಲ್ವಾ. ಮತ್ತೆ 2+24 ಎಷ್ಟು? 24×2 = 48, 48 ಹೌದಲ್ವಾ. ಓಕೆ, 25/2 ಇದು 50 ಹೌದಾನೆ. 2×2 = 2, 25 ಬ್ರಾಕೆಟ್ನಾಗ ಕೂಡ ಎಷ್ಟು ಬಂದಿದೆ? 25 ಬಂದಿದೆ. 25×25 ಎಷ್ಟು ಬಂತು? 625. S=25 ಅಂದ್ರೆ ಎಷ್ಟು? 625 ಮಕ್ಕಳೇ. ಈ ಲೆಕ್ಕವನ್ನು ಬಹಳ ಈಸಿಯಾಗಿ ಸಾಲ್ವ್ ಮಾಡಿದ್ವಲ್ಲ ನಾವು. ಓಕೆ, ಇಲ್ಲಿ ನೋಡ್ರಿ, ಈ ಲೆಕ್ಕದಲ್ಲಿ ಒಂದೇ ಸೂತ್ರವನ್ನು ಬಳಸ್ಕೊಂಡ್ವಿ. ಯಾಕೆ ಬಳಸ್ಕೊಂಡ್ವಿ ಅಂತ ನಿಮ್ಗೆ ಗೊತ್ತಿದೆ. ನಿಮಗೆ ಇಲ್ಲಿ ನಾವೇನೇನ ಕೊಟ್ಟಿದ್ದಾರೆ ಅಂತ ನೀವು ಬರ್ಕೊಂಡಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ನಾವು SN ಸೂತ್ರವನ್ನು ಒಂದೇ ಯಾಕೆ ಬಳಸ್ಕೊಳ್ಬೇಕು ಅಂತಂದೇಳಿ. ಅದೇ ರೀತಿಯಾಗಿ 12ನೇ ಲೆಕ್ಕದಲ್ಲಿ ನೋಡ್ರಿ, ಇಲ್ಲಿಯೂ ಕೂಡ SN ಸೂತ್ರವನ್ನು ಯಾಕೆ ಒಂದೇ ಬಳಸ್ಕೊಳ್ಬೇಕಂತೇಳಿ. ಆದ್ರೆ 14ನೇ ಲೆಕ್ಕವನ್ನು ನೋಡಿ, ಇವೆರಡು ಸೂತ್ರವನ್ನು ಯಾಕೆ ಬಳಸ್ಕೊಳ್ಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಏನ್ ಕೊಟ್ಟಿದ್ರೆ ಹಂಗಾಗಿ ಏನ್ ಸೂತ್ರ, ಇಲ್ಲಿ SN ಕಂಡುಹಿಡಿಬೇಕು, ಹಂಗಾಗಿ SN ಸೂತ್ರ.
ಹೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಹಾಗಾಗಿ ಮಕ್ಕಳೇ ಇದನ್ನ ಇದೇ ರೀತಿಯಾಗಿ ನಾನು ಯಾವ ರೀತಿ ಲೆಕ್ಕ ಮಾಡಿದ್ನೋ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಖಂಡಿತ ನಿಮಗೆ ಈಸಿ ಆಗುತ್ತೆ. ಎಕ್ಸಾಮಿನೇಷನ್ ಅಲ್ಲಿ 13, 12, 13, 14 ನಿಮ್ಮ ಲೆಕ್ಕಗಳು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಗೊತ್ತಾಯ್ತಲ್ಲ. ಈ ರೀತಿಯಾದಂತಹ ಲೆಕ್ಕಗಳನ್ನು ಸಾಕಷ್ಟು ಬಾರಿ ಕೇಳಿದರೆ ಹಾಗಾಗಿ ಇವಕ್ಕೆ ಪ್ರಾಕ್ಟೀಸ್ ಲೆಕ್ಕವನ್ನು ಮುಂದಿನ ಅವಧಿಯಲ್ಲಿ ನಾವು ಕಲ್ತ್ಕೊಳ್ಳೋಣಂತೆ. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಮುಂದಿನ ಅವಧಿಯಲ್ಲಿ ನಾವು ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.